ಮತ್ತೊಂದ್ ಕಡೆ ರಾಜರಾಜೇಶ್ವರಿ ನಗರದ ಅನರ್ಹ ಶಾಸಕ ಆಗಿರುವಂತ ಮುನಿರತ್ನ ಅವರ ಬಿಜೆಪಿ ಸೇರ್ಪಡೆಗೆ ವಿರೋಧ ಮುಂದುವರೆದಿದೆ. ಆರ್ ಆರ್ ನಗರ ಕ್ಷೇತ್ರದ ಅನರ್ಹ ಶಾಸಕ ಯಾರು? ಮುನಿರತ್ನ. ಹಿಂದೆಯಿಂದನೂ ಕೂಡ ಅವರು ಬಿಜೆಪಿ ಸೇರ್ಪಡೆಗೆ ಸಂಬಂಧಪಟ್ಟಂತೆ ಕ್ಷೇತ್ರದಲ್ಲೇ ಇರುವಂತ ನಾಯಕರು ಬಹಳ ಅಪೋಸ್ ಮಾಡ್ತಾ ಇದ್ರು, ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಬಿಜೆಪಿ ಒಂದು ಆಫರ್ ಅನ್ನ ಕೊಟ್ಟಿತ್ತು. ಯಾರಿಗೆ? ತುಳಸಿ ಮುನಿರಾಜು ಗೌಡ ಅವರಿಗೆ. ತುಳಸಿ ಮುನಿರಾಜು ಗೌಡ ಕಳೆದ ಬಾರಿ ಬಿಜೆಪಿಯಿಂದ ಸ್ಪರ್ಧಿಸಿ ಸೋತಂತವರು. ಬಿಜೆಪಿ ಕೊಟ್ಟಿದ್ದಂತ ಆಫರ್ ಅನ್ನ ನಿರಾಕರಿಸಿದ್ದಾರೆ ತುಳಸಿ ಮುನಿರಾಜು ಗೌಡ ಅನ್ನೋದು ಗೊತ್ತಾಗ್ತಾ ಇದೆ. ಅವರಿಗೆ ಈ KSTDC ಅಧ್ಯಕ್ಷ ಸ್ಥಾನದ ಆಫರ್ ಅನ್ನ ಕೊಡಲಾಗಿತ್ತು, ಅವರು ಅದನ್ನ ನಿರಾಕರಿಸಿದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ, ನಿನ್ನೆ ರಾತ್ರಿನೇ ಒಂದು ಟಿಪ್ಪಣಿ ಹೊರಡಿಸಿತ್ತಂತೆ. ಸೊ ಮುಖ್ಯಮಂತ್ರಿ ಕಚೇರಿ ಅವರನ್ನ ಏನು KSTDC ಅಧ್ಯಕ್ಷರನ್ನಾಗಿ ಮಾಡುವಂತ ನಿರಾಕರಿಸಿದ್ದಾರೆ. ಮುಖಾಂತರವಾಗಿ ಮುನಿರತ್ನ ಅವರ ಸೇರ್ಪಡೆಗೆ ಇನ್ನೂ ಕೂಡ ವಿರೋಧ ವ್ಯಕ್ತ ಆಗ್ತಾ ಇದೆ. ಅಂದ್ರೆ ಅಲ್ಲಿ ಕಾರ್ಯಕರ್ತರು ಏನ್ ಹೇಳ್ತಾ ಇರೋದು ಅಂದ್ರೆ, ಇವ್ರದ್ದು ಈ ನಕಲಿ ವೋಟರ್ ಐ ಡಿ ಇದೆಲ್ಲ ಒಂದಷ್ಟು ಪ್ರಕರಣ ಇವ್ರ ವಿರುದ್ಧವಾಗಿ ಎಲ್ಲ ಕೇಳಿ ಬಂದಿತ್ತಲ್ಲ ಆರೋಪ, ಹಾಗೆ ನಾವೇ ಹೋರಾಟ ಮಾಡಿದ್ದು. ಇನ್ಫ್ಯಾಕ್ಟ್ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ವಿ ಇವ್ರು ಮಾಡ್ತಾ ಇದ್ರು ಅನ್ನುವಂತ ಒಂದು ನಕಲಿ ವೋಟರ್ ಐ ಡಿಗೆ ಸಂಬಂಧಪಟ್ಟಂತೆ ಜಾಲ ಎಲ್ಲ. ಆದ್ರೆ ಅಂತವ್ರನ್ನೇ ಕರ್ಕೊಂಡ್ಬಂದು ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿ ಆದ್ರೆ ನಾವು ಸಹಿಸ್ಕೊಳಕ್ ಆಗಲ್ಲ ಅನ್ನುವಂಥದ್ದು ಅವ್ರು ಮಾಡ್ತಾ ಇರುವಂತ ಟೀಕೆ.